ಹನುಮಂತ್ ಕೊಟ್ಟಿರೋ ಹೇಳಿಕೆ ಏನಪ್ಪ ಅಂತಂದ್ರೆ, ಸರ್ ಎಲ್ಲ ಯೂಸ್ ಮಾಡ್ತಾರೀ ಸರ್, ಬಿಸಾಕ್ತಾರೆ ಆಮೇಲೆ ಅಂತ ಕೊಟ್ಟಿಲ್ಲ, ಎಲ್ಲ ಮೋಸ ರೀ ಸರ ಅಂತಂದ್ಬಿಟ್ಟು ಡ್ರಾಮಾಗಳು ಆಡಿದ್ರೆ ಬಿಗ್ ಬಾಸ್ ನವರು ನಾವೆಲ್ಲರೂ ಹೋಗಿ ಹೋರಾಟಗಳನ್ನ ದರಡಿ ಗಣನ ಮಾಡ್ತೀವಿ. ಬಿಗ್ ಬಾಸ್ ಆಟೋ ಡ್ರೈವರ್ ಕರ್ಕೊಂಡಿದ್ದೀರಿ ನೀವು, ಅಥವಾ ಕ್ಯಾಬ್ ಡ್ರೈವರ್ ಕರ್ಕೊಂಡಿದ್ದೀರಿ, ಕೂಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಒಬ್ಬ ಕಾರ್ಮಿಕ ಕರ್ಕೊಂಡಿದ್ದೀವಿ ಅಲ್ಲ, ಅನ್ಸಕ್ಕೆ ಏನು ಅನ್ಸಕ್ಕೆ ಏನು ಇಲ್ವೇ ಇಲ್ಲ ಸರ್. ಅಲ್ಲಿ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಮೊದಲಿನ ದಿನದಲ್ಲಿ ಬಿಗ್ ಬಾಸ್ ನಡೀತಾ ಇದ್ದಂಥದ್ದಂದ್ರೆ, ಈಗ ಈ ಸೀಸನಿನ ಬಗ್ಗೆ ನಾನು ಹೇಳ್ತಾ ಇಲ್ಲ, ಈ ಸೀಸನಲ್ಲೆಲ್ಲ ಕೆಲವು ಕಳ್ಳರು ಬಂದರು, ಕೆಲವು ಸುಳ್ಳರು ಬಂದರು, ಓಕೆನಾ. ಸೊ ಇಡೀ ಪ್ರಪಂಚ ನೋಡ್ತಾ ಇದೆ, ಅದ್ರ ಬಗ್ಗೆ ಹೇಳೋದೇನು ಬೇಕಾಗಿಲ್ಲ. ಆದರೆ ಓ ಸೀಸನ್ ಅಂತ ಬಂದಾಗ ಎಂತೆಂಥ ಅಗ್ರೆಸಿವ್ ಆಯಿತು, ಅಗ್ರೆಸಿವ್ ಟಾಪಿಕ್ ಆಯಿತು, ಹೆಂಗೆಲ್ಲ ಆಗಿದೆ. ಆದರೂ ಕೂಡ ಒಂದು ದಿನಕ್ಕೂ ಕೂಡ ಬಿಗ್ ಬಾಸ್ನಲ್ಲಿ ಓದ್ ಸೀಸನಲ್ಲಿ ಎಂಥ ಅತಿರೇಕದ ಜಗಳ ಆಗೋಕ್ಕೆ ಹೋಗಿ ಹೊಡೆದಾಟಕ್ಕೆ ಹೋದರೂ ಕೂಡ ಹಂಗಂಗೆ ಅವರವರೇ ಸೈಲೆಂಟ್ ಮಾಡ್ಕೊಳ್ಳೋರು. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು, ಎಲ್ಲ ನಗು ಇತ್ತು, ನೋವಿತ್ತು, ನಲಿವಿತ್ತು, ಅಳು ಇತ್ತು, ಎಲ್ಲ ಇತ್ತು. ಈ ಸೀಸನಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಈ ಒಂದು ಏನಂತಾರೆ ವುಮೆನ್ಸ್ ಕಾರ್ಡ್ನ ಫಸ್ಟಿಂದ ಪ್ಲೇ ಮಾಡ್ತಾ ಬಂದ್ಬಿಟ್ಟಿದ್ದಾರೆ. ಫಸ್ಟ್ ಡೇ ಒನ್ನಿಂದನ ವುಮೆನ್ಸ್ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರೆ. ಯಾವ ಥರ ಅಂತಂದರೆ, ಏನಕ್ಕೋಸ್ಕರ ಅಂತಂದರೆ, ಹೋದ ಸರಿ ಸೀಸನಲ್ಲಿ ಸಂಗೀತ ಅವರು ಬಳೆನ ತೋರಿಸ್ಬಿಟ್ಟು ಕಿಚ್ಚನ ಚಪ್ಪಾಳೆಗೆ ಅರ್ಹರಾಗಿದ್ದರು. ಸೊ ಈ ಸರಿ ಅದನ್ನು ಇಟ್ಕೊಂಡು ವುಮೆನ್ಸ್ ಕಾರ್ಡ್ನ ಪ್ಲೇ ಮಾಡ್ಕೊಂಡು ಡೇ ಒನ್ನಿಂದ ಇವತ್ತಿನವರೆಗೂ ವುಮೆನ್ಸ್ ಕಾರ್ಡ್ನ ಪ್ಲೇ ಮಾಡ್ತಾರಲ್ಲ, ಇಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ, ಎಲ್ಲರೂ ಸಮಾನರಲ್ವಾ. ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಡೇ ಒನ್ನಿಂದ ವುಮೆನ್ಸ್ ಕಾರ್ಡು, ನಾನು ಲೇಡೀಸು, ಅವ್ರು ಚೈತ್ರ ಕುಂದಪ್ಪರು ಹೇಳ್ತಾರೆ ನಾನು ಲೇಡೀಸು, ಲೇಡೀಸ್ಗೆ ಹಿಂಗೆ ಅಂದರು. ಲೇಡೀಸ್ ಆದರೆ ಮತ್ತೆ ನೀನು ಏನು ಕಮ್ಮಾಗಿ ಬಿಗ್ ಬಾಸಿಗೆ ಹೋದೆ, ಏನಕ್ಕೆ ಹೋಗ್ಬೇಕಾಗಿತ್ತು ಬಿಗ್ ಬಾಸಿಗೆ? ಹಾಂ, ಇನ್ನು ನೆಕ್ಸ್ಟು ಭವ್ಯಗೌಡ ಅವರು, ಭವ್ಯಗೌಡ ಅವ್ರು ಅಂತ ತಗೊಳ್ಳೋಕೆ ಹೋದ್ರು ಅಷ್ಟೇ. ಏ, ಒಂದು ಹೆಣ್ಣು ಅನ್ನೋ ಪರಿಜ್ಞಾನ ಬೇಡವ, ಹೆಣ್ಣು ಅನ್ನೋ ಪರಿಜ್ಞಾನ ಇಲ್ಲದೆ ಯಾರೂ ಮಾತಾಡೋದಕ್ಕೆ ಹೋಗಲ್ಲ ಮೇಡಮ್ನವರೇ. ಓಕೆ, ಪ್ರತಿಯೊಬ್ಬರಿಗೂ ಅವ್ರ ಮನೇಲೂ ಅಕ್ಕ ತಂಗಿರು, ಅಣ್ಣ ತಮ್ಮಗಳು ಎಲ್ಲರೂ ಇರ್ತಾರೆ. ಸೊ ಎಲ್ಲರೂ ಕೂಡ ಹೆಣ್ಣಿಗೆ ಏನು ಬೆಲೆ ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ. ಆದರೆ ತಾವೇನು ಹೇಳ್ತೀರಿ, ಹೆಣ್ಣಿಗೆ ಗೌರವ ಕೊಡಲ್ಲ, ಗೌರವ ಕೊಡದಲ್ಲೇ ಬಿಗ್ ಬಾಸಿಗೆ ಏನಕ್ಕೆ ಸೇರಿಸ್ಕೊಂಡ್ರು? ಡೇ ಒನ್ನಿಂದ ಬಿಗ್ ಬಾಸಿಗೆ ಸೇರಿಸ್ಕೊಂಡಿರೋದೇ ಗೌರವ ಕೊಟ್ಟು ಹೆಣ್ಮಕ್ಳನ್ನ ಅಲ್ವಾ? ಸೊ ಗೌರವ ಕೊಡದೇ ಇದ್ದಿದ್ರೆ ಬಿಗ್ ಬಾಸಿಗೆ ನಿಮ್ಮನ್ನೇನಕ್ಕೆ ಸೇರಿಸ್ಕೋಬೇಕಾಗಿತ್ತು, ಎಲ್ಲ ಗಂಡ್ಮಕ್ಳನ್ನೇ ಸೇರಿಸ್ಕೊಂಡ್ಬಿಟ್ಟಿರೋರು, ಅದನ್ನ ಮರಿತೀರಿ. ಇನ್ನು ನೆಕ್ಸ್ಟು ಇನ್ನು ಭವ್ಯ ಇದು ಗೌತಮಿ ಗೌಡ ಅವರು ಮತ್ತು ಮೋಕ್ಷಿತ ಅವರು, ನಮಗೆ ಒಂದು ವರ್ಗಗಳ ಪ್ರಕಾರ ಕೇಳ್ಬರ್ತಾ ಇರೋದೇನಪ್ಪ ಅಂತಂದರೆ, ಈ ಸರಿ ಮೋಕ್ಷಿತ ಅವರು ಅಥವಾ ಗೌತಮಿ ಗೌಡ ಅವ್ರನ್ನೇ ಗೆಲ್ಲಿಸ್ತಾರೆ ಬಿಗ್ ಬಾಸ್ ಟೀಮಿಂದನಾ? ಈಗ ಹನುಮಂತನ ಒಂದು ಟಿ ಆರ್ ಪಿಗೋಸ್ಕರ ಹೈಲೈಟ್ ಮಾಡೋದಕ್ಕೆ ಪಾಪ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ತೊಗೊಂಬಂದು ನಿಲ್ಲಿಸಿದ್ದಾರೆ. ಹನುಮಂತ ಇನ್ನೊಂದು 3 ವಾರ 4 ವಾರ ಇದ್ದು ಹನುಮಂತನ ಹೊರಗಡೆಗೆ ಹಾಕ್ತಾರೆ. ಅಲ್ಲ ಸರ್, ನಮಗೂ ಗೆಲ್ಲಬೇಕು ಅವನೇ ಅಂತ ಅನ್ನೋದೇ ಇರೋದು ಆಸೆ. ಆದರೆ ಅವನ್ನ ಜಸ್ಟ್ ಓನ್ಲಿ ಫಾರ್ ಟಿ ಆರ್ ಪಿಗೋಸ್ಕರ ಇಟ್ಕೊಳ್ತಾ ಇದ್ದಾರೆ. ಅಂದರೆ ಚಾನಲ್ ಈಗೇನು ಡಲ್ ಆಗೋಗ್ಬಿಟ್ಟಿತ್ತಲ್ಲ ಜಗದೀಶು ರಂಜಿತ್ ಅವರೆಲ್ಲ ಹೋದ್ಮೇಲೆ, ಸೊ ಆ ಡಲ್ ಆಗಿದ್ದಕ್ಕೋಸ್ಕರನ ಆ ಟಿ ಆರ್ ಪಿನ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರನ ಹನುಮಂತನ ತಗೊಂಬಂದು ಒಳ್ಳೆ ಅವನೊಂಥರ ಹೆಂಗಪ್ಪ ಅಂತಂದರೆ, ಟಿ ಆರ್ ಪಿ ಬೇಕು ಅಂತಂದರೆ ಇದು ನಾಟ್ ಓನ್ಲಿ ಕಲರ್ಸ್ ಕನ್ನಡ, ಜೀ ಕನ್ನಡ ಆದರೂ ಅಷ್ಟೇ, ಕಲರ್ಸ್ ಕನ್ನಡ ಆದರೂ ಅಷ್ಟೇ, ಏನು ಸ್ಟಾರ್ ಸುವರ್ಣ ಆದರೂ ಅಷ್ಟೇ, ಟಿ ಆರ್ ಪಿ ಎಲ್ಲಿ ಡೌನ್ ಆಗಿದೆ ಆ ಜಾಗದಲ್ಲಿ ಪಾಪ ಅವನನ್ನು ತಗೊಂಡೋಗಿ ಬಿಸಾಕ್ತಾರೆ. ಆ ಟಿ ಆರ್ ಪಿ ರೈಸ್ ಆಯಿತು ಅಂದರೆ ಮತ್ತೆ ತೆಗೆದು ಕಿತ್ತು ಬಿಸಾಕ್ತಾರೆ. ಒಬ್ಬ ಹಳ್ಳಿ ಹುಡುಗ, ರೈತರು ಹುಡುಗ, ಓಕೆನಾ, ಒಬ್ಬ ಕುರಿಗಾಹಿ, ಆ ಕುರಿಗಾಹಿ ಇಲ್ಲಿಗೆ ಬಂದು ಇಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾನೆ ಅಂತಂದಾಗ, ಆ ಹುಡುಗನ ಮನೆ ಯಾವುದೋ ಒಂದು ಪೇಪರ್ನಲ್ಲಿ ನ್ಯೂಸ್ ಪೇಪರಲ್ಲಿ ನೋಡಿದ್ದೆ ನಾನು ಹನುಮಂತ ಕೊಟ್ಟಿರೋ ಹೇಳಿಕೆ ಏನಪ್ಪ ಅಂತಂದರೆ, ಸಾರ್ ಎಲ್ಲ ಯೂಸ್ ಮಾಡ್ಕೊಂತಾರ್ರಿ ಸರ, ಬಿಸಾಕ್ತಾರ್ರಿ ಆಮೇಲೆ ಅಂತ. ನಮ್ಮನ್ನು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಯೂಸ್ ಮಾಡ್ಕೊಂತಾರ್ರಿ, ಆಮೇಲೆ ಸರಿ ನೀವು ಹೋಗಪ್ಪ ಹನುಮಂತ ಅಂತ ಹೇಳ್ತಾರ್ರಿ ಸರ. ಯಾವ ಫ್ಲಾಟು ಕೊಟ್ಟಿಲ್ಲ, ಫ್ಲಾಟ್ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹನುಮಂತ ಬಗ್ಗೆ, ಹನುಮಂತಂಗೆ ಎಲ್ಲ ಜೀ ಕನ್ನಡದಲ್ಲಿ ಗೆದ್ದಾಗಲ್ಲನ, ಫ್ಲಾಟ್ ಕೊಟ್ಟಿದ್ದಾರೆ 50 ಲಕ್ಷದ್ದು ಹಂಗೆ ಹಿಂಗೆ ಅಂತ ಹೇಳಿದ್ರು. ಯಾವ ಫ್ಲಾಟು ಕೊಟ್ಟಿಲ್ಲರಿ ಸರ, ಫ್ಲಾಟ್ ಕೊಟ್ಟಿದ್ರೆ ನಾ ಏಕ್ರಿ ಇಲ್ಲಿ ಮತ್ತೆ ಕುರಿ ಕಾಯಕ್ಕೆ ಬರಬೇಕಾಗಿತ್ತು ರೀ ಸರ, ಬೆಂಗಳೂರಿನಲ್ಲೇ ಬಾಡಿಗೆ ತೊಗೊಂಡು ಆರಾಮಿರ್ತಿದ್ದೆ ನಾನು, ಯಾವ ಫ್ಲಾಟು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಎಲ್ಲ ಮೋಸ ರೀ ಸರ ಅಂತಂದ್ಬಿಟ್ಟು ಯಾವುದೋ ಒಂದು ಇದರಲ್ಲಿ ನ್ಯೂಸ್ ಪೇಪರಲ್ಲಿ ನಾನೇ ನೋಡಿದ್ದೆ ಹನುಮಂತ ಮಾತಾಡಿರುವಂಥದ್ದು. ಅಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳೋದು. ಓಕೆ, ಹನುಮಂತಂದಾಯಿತು, ಖಂಡಿತವಾಗಿ ಗೋಲ್ಡ್ ಸುರೇಶ್ ಅವರು ಏನಕ್ಕಿದಾರಲ್ಲಿ ಬಿಗ್ ಬಾಸ್ನಲ್ಲಿ, ಏನು ಏನಕ್ಕೋಸ್ಕರ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಏನಕ್ಕಿದ್ದಾರೆ ಅಂದರೆ, ಒಂದು ಜನಗಳು ಸಾಮಾನ್ಯ ಜನರು ಮಾತಾಡ್ಕೊಳ್ಳೋಂಥ ಒಂದು ಮಾತು ಏನು ಗೊತ್ತಾ, ಗೋಲ್ಡ್ ಸುರೇಶ್ ಅವ್ರ ಹತ್ರ ಕೋಟಿ ಕೋಟಿ ದುಡ್ಡು ಕೊಳಿತಾ ಇದೆ ಅಂದರೆ, ದುಡ್ಡಿದ್ದವ್ರು ಎಲ್ಲರೂ ಬಿಗ್ ಬಾಸಿಗೆ ಬರ್ಬೋದಾ? 2 ಕೋಟಿ 3 ಕೋಟಿ ಚಿನ್ನ ಹಾಕ್ಕೊಂತೀನಿ ನಾನು ಅನ್ನೋಂಥ ಗೋಲ್ಡ್ ಸುರೇಶ್ ಅವರು, ಸೊ ಅವರು ಟಕ್ಕಂತ ಬಿಗ್ ಬಾಸಿಗೆ ಬಂದುಬಿಟ್ರು. ಪಾಪ ಇವತ್ತಿಗೂ ಕಲೆಗಾರರುಗಳು ಕಾಮಿಡಿ ಕಿಲಾಡಿಗಳಲ್ಲಿ ಮಾಡಿರುವಂಥವ್ರು, ಇನ್ನೂ ಅನೇಕ ಜನರು ಕಾಮಿಡಿ ಕಿಲಾಡಿಗಳೂ ಬಿಡಿ ಒಂದು ಒಳ್ಳೆ ಸ್ಟೇಜು, ಅನೇಕ ಜನರಿಗೆ ಸ್ಟೇಜ್ ಸಿಗದೆ ಒದ್ದಾಡ್ತಾ ಇದ್ದಾರಲ್ಲ, ಅಂಥವ್ರನ್ನ ಯಾಕೆ ಕರ್ಕೊಂಡು ಬಿಗ್ ಬಾಸ್ನಲ್ಲಿ ಅವಕಾಶ ಕೊಡಲಿಲ್ಲ? ಗೋಲ್ಡ್ ಸುರೇಶ್ ಅವ್ರನ್ನ ಕರ್ಕೊಂಡಿದ್ದಂಥ ಉದ್ದೇಶ ಆದರೂ ಏನು?
ಇನ್ನು ಎರಡನೇ ವಿಚಾರ ಅಂತ ಬಂದಾಗ ಕಲರ್ಸ್ ಕನ್ನಡ ಮತ್ತು ಜೀ ಕನ್ನಡ ಒಪ್ಪಂದ ಏನಾದರೂ ಮಾಡ್ಕೊಂಡಿತ್ತೇನೋ ಗೊತ್ತಿಲ್ಲ. ನಮ್ಮ ಒಂದು ಏನು ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತಕ್ಕಂಥವ್ರನ್ನೆಲ್ಲ ನಿಮ್ಮ ಸೀರಿಯಲ್ ಇದಕ್ಕೆ ಬಿಗ್ ಬಾಸಿಗೆ ಕಳಿಸ್ತೀವಿ. ಬಿಗ್ ಬಾಸ್ ಆಗಿದ ತಕ್ಷಣ ಬಿಗ್ ಬಾಸ್ನಲ್ಲಿ ಯಾರ್ಯಾರು ಇದನ್ನು ಮಾಡಿರ್ತಾರೆ, ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಅವ್ರನ್ನೆಲ್ಲ ಮತ್ತೆ ನಮ್ಮ ಚಾನಲಿಗೆ ಕಳಿಸಿ ಅಂತ ಒಪ್ಪಂದ ಮಾಡ್ಕೊಂಡಿತ್ತೇನೋ ಗೊತ್ತಿಲ್ಲ. ಯಾಕೆ ಒಳ್ಳೊಳ್ಳೆ ಯೂಟ್ಯೂಬರ್ಸ್ಗಳಿಲ್ವಾ? ಓಕೆ, ಧನರಾಜ್ ಅವರು ಬಿಡಿ, ಆ ಧನರಾಜ್ ಅವ್ರನ್ನ ಕರ್ಕೊಂಡಿದ್ದು ಭಾಳ ಖುಷಿ ಇದೆ. ಓಕೆನಾ, ಒಳ್ಳೆ ಯೂಟ್ಯೂಬರು, ಸೊ ಅವ್ರದೇ ಆದಂಥ ಒಂದು ವ್ಲಾಗ್ ಮಾಡ್ಕೊಂಡು ಅವ್ರದೇ ಆದಂಥ ಒಂದು ಶೈಲಿಲಿ ಏನೋ ಒಂದು ಮಾಡ್ತಾಯಿದ್ರು, ಅವ್ರನ್ನ ಕರ್ಕೊಂಡಿದ್ರಲ್ಲಿ. ಗೋಲ್ಡ್ ಸುರೇಶ್ ಅವ್ರನ್ನ ಏನು ಕರ್ಕೋಬೇಕಾಗಿತ್ತು, ಇನ್ನು ಭವ್ಯಗೌಡ, ಇನ್ನೂ ಅನೇಕ ಜನರನ್ನ ಕರ್ಕೊಳ್ಳೋಂಥ ಒಂದು ಅವಶ್ಯಕತೆ ಏನಾದರೂ ಏನಿತ್ತು? ಓಕೆ, ಕರ್ಕೊಂಡ್ರಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರಾ? ಪಾಪ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಹೋಗ್ತಾ ಇರೋ ಮಂಜುನೂ ಮೂಲೆ ಗುಂಪು ಆಗ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಪಾಪ ತ್ರಿವಿಕ್ರಮ ಹುಡುಗ ಎಷ್ಟು ಅದ್ಭುತವಾಗಿ ಆಡ್ತಾರ್ರಿ ತ್ರಿವಿಕ್ರಮು. ನನಗೆ ಪರ್ಸ್ನಲಿ ನನ್ನ ಪ್ರಕಾರ ತ್ರಿವಿಕ್ರಮ್ ಅವರು ಬಹಳ ಅದ್ಭುತವಾಗಿ ಆಡ್ತಾರೆ. ಇನ್ನು ಗೌತಮಿ ಅವರು ಮೋಕ್ಷಿತ್ ಅವರು ಅಂತ ಬಂದಾಗ ನಾನು ಹಂಗಿರ್ತೀನಿ, ನಾನು ಹಿಂಗಿರ್ತೀನಿ, ನಾನು ಅದು ನಾನು ಇದು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂಥ ಗೌತಮಿ ಮೋಕ್ಷಿತ್ ಅವರು ಇವತ್ತು ರೊಚ್ಚಿಗೆದ್ದು ಒಬ್ಬ ಹುಡುಗನ ಯಾವ ಲೆವೆಲಿಗೆ ಇಳಿಸ್ತಾ ಇದ್ದಾರೆ, ಪಾಪ ಧನರಾಜಿಗೆ ಮಾತಾಡೋದಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು, ಆ ಧನರಾಜ್ ಜಾಗದಲ್ಲಿ ನಾವಿದ್ದಿದ್ರೆ ಖಡಕ್ಕಾಗಿ ನಿಮ್ಗೆ ಆನ್ಸರ್ ಕೊಡ್ತಾ ಇದ್ವಿ. ಏನೇಳಿ, ಆ ಧನರಾಜ್ ಅವ್ರ ಜಾಗದಲ್ಲಿ ನಾವಿದ್ದಿದ್ರೆ ಮಾತು ಕೊಡ್ತಾ ಇದ್ವಿ. ಅದನ್ನು ಇಟ್ಕೊಂಡು ಫಸ್ಟ್ ಆಫ್ ಆಲ್ ಮೋಕ್ಷಿತ್ ಅವರೇ, ಅಲ್ಲಿ ಬಿಗ್ ಬಾಸ್ನಲ್ಲಿ ನೀವು ಒಬ್ಬರು ಪರವಾಗಿ ಮಾತಾಡೋದಕ್ಕೆ ಹೋಗಿದ್ದೀರಾ ಅಥವಾ ನಿಮ್ಮ ಬಗ್ಗೆ ನೀವು ಮಾತಾಡೋದಕ್ಕೆ ಹೋಗಿದ್ದೀರಾ? ಓಕೆ, ಗೌತಮಿ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು. ಯಾರು? ಧನರಾಜ್ ಅವರು. ಸೊ ಗೊತ್ತಿದ್ದೋ ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡಿದ್ದಾದಮೇಲೆ ನೀವು ಮಾಡಿದ್ದಂಥದ್ದೇನು? ನೀವು ಗೌತಮಿ ಅವ್ರ ಪರವಾಗಿ ಮಾತಾಡೋದಕ್ಕೆ ಹೋಗಿದ್ದೀರಾ ಬಿಗ್ ಬಾಸಿಗೆ, ಅಥವಾ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಿಗ್ ಬಾಸಿಗೆ ಹೋಗಿದ್ದೀರಾ? ಸೊ ಗೌತಮಿ ಅವರು ಮತ್ತು ಧನರಾಜ್ ಅವರು ಮಾತಾಡ್ಕೊಂಡ್ರು, ಸಾರಿ ಕೇಳಿದ್ರು, ಧನರಾಜ್ ಅವ್ರ ಹತ್ತು ಕಾಲಿಗೆ ಬೀಳೋದಕ್ಕೂ ರೆಡಿಯಾಗಿ ನಿಂತಿದ್ರು ಧನರಾಜ್ ಅವರು. ಆ ಹುಡುಗನಿಗೆ ಕರೆಕ್ಟಾಗಿ ಅಂದರೆ ಮಂಗಳೂರು ಸ್ಲ್ಯಾಂಗು ರೀ. ಸೊ ಪಾಪ ಹುಡುಗ ಏನೋ ಮಾತಾಡ್ತಾ ಇಲ್ಲ, ಇಲ್ಲಿ ಎಲ್ಲರೂ ಇರೋರು, ಪಾಪ ಹುಡುಗ ಒಬ್ಬನೇ ಮಂಗಳೂರು ಸ್ಲ್ಯಾಂಗಲ್ಲಿರೋನು. ಸೊ ಕರೆಕ್ಟಾಗಿ ಮಾತಾಡೋದಕ್ಕೆ ಬರ್ತಾ ಇಲ್ಲ ಅವನಿಗೆ, ಸ್ಪಷ್ಟೀಕರಣ ಕೊಡೋದಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಲೇಟ್ ಕಾನ್ವರ್ಸೇಷನ್ಸ್ ಆಗ್ತಾ ಇದೆ ಅಂತ ಆ ಹುಡುಗನಿಗೆ ಮಾತಾಡೋದಕ್ಕೆ ಗ್ಯಾಪ್ ಕೊಡ್ದಂಗೆ. ಮೋಕ್ಷಿತ್ ಅವರೇ, ಕರ್ನಾಟಕ ಜನತೆ ಮಾತಾಡ್ಕೊತಾ ಇದ್ದಾರೆ, ನಿಮ್ಮನ್ನು ಕಳಿಸಿರೋದು ಒಂದು ಏನೋ ಇದನ್ನು ಮಾಡಿಕೊಂಡು ಅಂತ ಅಂದ್ಬಿಟ್ಟು ನೀವು ಗೆಲ್ತೀರಾ ಅನ್ನೋದು, ನೀವೇ ಗೆಲ್ಲೋದು ಅಂತ. ಅದರಲ್ಲಿ ಪಾಪ ಆ ಹುಡುಗನ ತೇಜೋವಧೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು. ಅದರ ಅವಶ್ಯಕತೆ ಏನಾದರೂ ಏನಕ್ಕಿದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ನೀವು ನಿಮ್ಮನ್ನು ನಿರೂಪಿಸ್ಕೊಳ್ಳೋದಕ್ಕೆ ಹೋಗಿದ್ದೀರೋ ಅಥವಾ ಮಂಜು ಉಗ್ರ ಮಂಜು ಮತ್ತು ಗೌತಮಿ ಅವ್ರನ್ನ ನಿರೂಪಿಸೋದಕ್ಕೆ ಹೋಗಿದ್ದೀರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅವರು ತ್ರಿವಿಕ್ರಮ್ ಮಾಡೋಕೆ ಹೋಗ್ತಾನೆ, ತ್ರಿವಿಕ್ರಮ್ಗೆ ಏಯ್ ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ತೀರಿ. ಓಕೆ, ಆ ತ್ರಿವಿಕ್ರಮ್ ಮಾತಾಡಿರೋದೇನು ಸರಿ ಅಂತನ್ಬಿಟ್ಟು ನಾನು ಹೇಳ್ತಾ ಇಲ್ಲ, ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳ್ರಿ, ಇಡೀ ಕರ್ನಾಟಕ ಜನತೆನೇ ಹೇಳ್ತಾ ಇದೆ ಇಲ್ಲ ಈ ಸರಿ ಮೋಕ್ಷಿತ್ ಅವ್ರನ್ನೇ ಗೆಲ್ಸೋದು ಅಂತ ಅಂದ್ಬಿಟ್ಟು ತುಂಬ ವೈರಲ್ ಆಗ್ತಾ ಇದೆ ಸುದ್ದಿಗಳೆಲ್ಲ, ನಾ ಕೆಲವು ವೀಡಿಯೋಗಳು ನಾವು ನೋಡ್ದಂಗೆ. ಸೊ ದಯವಿಟ್ಟು ಬಿಗ್ ಬಾಸಿಗೆ ನಾನು ಕೇಳ್ಕೊಳ್ಳೋದು, ಕರ್ಕೊಂಡಿರೋದೇ ಎಲ್ಲ ಎಲ್ಲ ರೆಕಗ್ನೈಸ್ಗಳನ್ನ ಕರ್ಕೊಂಬಿಟ್ಟಿದ್ದೀರಿ ತಾವು. ಓಕೆನಾ, ರೆಕಗ್ನೈಸ್ಗಳನ್ನ ಕರ್ಕೊಂಡು ಅಟ್ಲೀಸ್ಟ್ ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಆದರೂ ಕೊಡೋ ಥರ ಮಾಡಿ. ನಮ್ಗಳಿಗಂತೂ ಗುರು ಕೂತ್ಕೊಂಡು 9 ಗಂಟೆಗೆ ಹೋಗ್ಬಿಟ್ಟು ಟಿ ವಿ ಮುಂದೆ ಕೂತ್ಕೊಂಡು ನೋಡೋದಕ್ಕಂತೂ ನಮ್ಮ ಕೈಲಾಗಲ್ಲ. ಜಿಯೋ ಸಿನಿಮಾದಲ್ಲಿ 89 ರೂಪಾಯಿ 29 ರೂಪಾಯಿ ಅಂದರೆ 89 ರುಪೀಸು 29 ರುಪೀಸ್ ರೀಚಾರ್ಜ್ ಮಾಡಿಸ್ಕೊಂಡು ನೋಡ್ತಾ ಇದ್ದೀವಿ ನಾವು. ಓಕೆನಾ, ಅದಕ್ಕೆ ಒಂದು ಆ 89 ರೂಪಾಯಿ ನಾವು ನಿಮ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಎಂಟರ್ಟೈನ್ಮೆಂಟ್ ಸಿಗಬೇಕಲ್ವಾ? ದಯವಿಟ್ಟು ಆ ಕೆಲಸ ಮೊದಲು ಮಾಡಿ. ಇನ್ನು ಮತ್ತೆ ನೆಕ್ಸ್ಟು ಇದೆಲ್ಲ ಬಿಗ್ ಬಾಸಿಂದೆಲ್ಲ ಆಯಿತು, ಲಾಯರ್ ಜಗದೀಶ್ ಅವ್ರ ವಿಚಾರಕ್ಕೆ ಅಂತ ಬರ್ತೀನಿ. ಲಾಯರ್ ಜಗದೀಶ್ ಅವರು, ನಾನು ಕನ್ನಡದಕ್ಕೋಸ್ಕರ ಓಡಾಡಿದ್ದೀನಿ, ನಾನು ಕೆಂಪೇಗೌಡರು ವಂಶಸ್ಥರು ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಲಾಯರ್ ಜಗದೀಶ್ ಅವರೇ, ನೀವು ಕರ್ನಾಟಕದಲ್ಲಿ ಹುಟ್ಟಿರೋದು, ಕನ್ನಡ ಕಾವೇರಿ ನೀರನ್ನ ಕುಡಿತಾ ಇದ್ದೀರಿ, ಆದರೆ ನೀವು ಮಾತಾಡ್ತಾ ಇರುವಂಥದ್ದೇನು? 80% ನೀವು 80% ನೀವು ಇಂಗ್ಲೀಷ್ನೇ ಯೂಸ್ ಮಾಡ್ತಾ ಇದ್ದೀರಾ. ನೀವು ಮಾತಾಡುವಂತಹ ಪ್ರತಿಯೊಂದು ಮಾತುಗಳಲ್ಲೂ ಕೂಡ ಇಂಗ್ಲೀಷೇ ಬರ್ತಾ ಇದೆ. ಹಂಗಾರೆ ನೀವು ಕನ್ನಡಕ್ಕೆ ಎಲ್ಲಿ ಒತ್ತು ಕೊಡ್ತಾ ಇದ್ದೀರಿ ಏನು? ಅದು ನಿಮಗೆ ಗೊತ್ತಾಗಬೇಕು. ದಯವಿಟ್ಟು ಒಂದು, ನಾವು 89 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡು ನಿಮ್ಮನ್ನು ನೋಡ್ತಾ ಇದ್ದೀವಿ, ಅಥವಾ ಟಿ ವಿ ಕರೆನ್ಸಿ ಏನು ಪುಕ್ಷಟೆ ಬರೋಲ್ಲ, ಟಿ ವಿ ಕರೆನ್ಸಿನಾದ್ರೂ ನಾವು ಹಾಕಿಸ್ಕೊಂಡೇ ನೋಡೋದು. ಓಕೆನಾ, ಸೊ ಹಾಕಿಸ್ಕೊಂಡು ನಾವು ನೋಡ್ತಾ ಇದ್ದೀವಿ ಅಂತಂದಾಗ ಅದಕ್ಕೆ ಸ್ಪಷ್ಟೀಕರಿಸಿ. ನಿಮಗೆ ಮ್ಯಾಚ್ ಫಿಕ್ಸಿಂಗು ಇನ್ನೊಂದು ಮತ್ತೊಂದು ಅಂತ ಕರ್ನಾಟಕ ಜನತೆ ಮಾತಾಡ್ಕೊತ ಇರೋದು ನಾನಲ್ಲ, ಅದರಲ್ಲಿ ನಾನು ಒಬ್ಬ. ಓಕೆನಾ, ನಿಮಗೆ ನಿಮ್ಮ ಮ್ಯಾಚ್ ಫಿಕ್ಸಿಂಗ್ ಥರನ ಮ್ಯಾಚ್ ಬಿಗ್ ಬಾಕ್ಸ್ ಮಾಡ್ಕೊತ ಹೋಗ್ತಾ ಇದ್ರೆ ನೋಡೋದಕ್ಕೇನು ಒಂದು ಬದ್ಧತೆ ಸಿಗುತ್ತೆ? ಕರ್ನಾಟಕ ಜನತೆಗಳು ವೋಟ್ ಆಗ್ತಾ ಇರೋದಕ್ಕೆ ಯಾವುದಕ್ಕಾದರೂ ಒಂದು ಸ್ಪಷ್ಟೀಕರಿಸ್ತಾ ಇದ್ದೀರಾ? ಸೊ ಜಿಯೋ ಸಿನಿಮಾಗೆ ಹೋಗ್ಬಿಟ್ಟು ನೋಡಿಕೊಂಡು ನಾವು ವೋಟ್ ಹಾಕ್ತೀವಲ್ಲ ಪ್ರತಿಯೊಬ್ಬರಿಗೂ ಅದನ್ನು. ಓಕೆ, ವೋಟ್ ಯಾರು ಹಾಕ್ತಾರೆ ಅಂತ ನಿಮ್ಮ ಕೈಲಿ ತೋರಿಸೋದಕ್ಕಾಗಲ್ಲ ಬಿಡಿ, ಅಟ್ಲೀಸ್ಟ್ ಯಾರ್ಯಾರ್ದು ಎಷ್ಟೆಷ್ಟು ವೋಟ್ ಬಂದಿದೆ
ಒಂದು ಸಾರ್ವಜನಿಕರು ಎಷ್ಟೆಷ್ಟು ಓಟ್ ಹಾಕಿದ್ದಾರೆ, ಯಾರು ಗೆಲ್ಲಬೇಕಾಗಿತ್ತು, ಯಾರು ಗೆಲ್ಲಬಾರ್ದು ಅನ್ನೋದನ್ನ ಯಾವುದನ್ನಾದ್ರೂ ತೋರಿಸ್ತಾ ಇದ್ದೀರ ತಾವು? ಇವತ್ತಿನವರೆಗೂ ರಿವೀಲ್ ಮಾಡಿಲ್ಲ ನೀವು. ಮತ್ತೆ ಹೇಳೋದು ನೋಡಿದ್ರೆ ಓಟು ಓಟ್ ಹಾಕಿ ಓಟ್ ಹಾಕಿ ಅಂದರೆ ಜಸ್ಟ್ ಇಂಪ್ರೆಸ್ ಮಾತ್ರ ಡೌನ್ ಅಪ್ ಆಗ್ಬೇಕು ನಿಮಗೆ. ಸೊ ಓಟ್ ಹಾಕ್ತಾ ಇರೋದು ಯಾವುದನ್ನು ತೋರಿಸ್ತಾ ಇದ್ದೀರಿ ತಾವು? ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ, ಓಕೆನಾ? ಇನ್ನೂ ನೀವು ಇದನ್ನು ಮಾಡ್ತೀರಿ ಅಂತಂದರೆ, ಈ ಸರಿ ನಿಮಗೆ ಗೊತ್ತಿದೆ ಲಾಯರ್ ಜಗದೀಶ್ ಅವರು ಮತ್ತು ರಂಜಿತ್ ಅವರು ಅವರೆಲ್ಲ ಇದ್ದಾಗ ಟಿ ಆರ್ ಪಿ ರೇಟಿಂಗು 9.4 10ವರೆಗೂ ಟಿ ಆರ್ ಪಿ ರೇಟಿಂಗ್ ಬಂದಿತ್ತು. ಟಿ ವಿ ಆರ್ ರೇಟಿಂಗು 7.12 ಟಿ ವಿ ಆರ್ ರೇಟ್ ಬಂದಿತ್ತು. ಇವತ್ತಿಗೆ ಟಿ ಆರ್ ಪಿ ರೇಟ್ ಎಷ್ಟು ಬಂದಿದೆ, ಟಿ ವಿ ಆರ್ ರೇಟ್ ಎಷ್ಟು ಬಂದಿದೆ, ಏನಕ್ಕೋಸ್ಕರ ಈ ಥರ ಆಗ್ತಾ ಇದೆ? ಈ ಸರಿ ಈ ಒಂದು ಸೀಸನ್ 11ನಲ್ಲಿ ಇಷ್ಟಾಗಿದೆ, ಟಿ ವಿ ಆರು 7.12 ಆಗಿದೆ, ಟಿ ಆರ್ ಪಿ ಬಂದು 4.53 ಇಷ್ಟೆಲ್ಲ ಬಂದಿದೆ. ಇನ್ನು ಮುಂದಿನ ವರ್ಷ ನೀವು ಇದೇ ಥರದಲ್ಲೇ ಏನಾದ್ರೂ ನಿಮಗೆ ಗೊತ್ತಿರೋರನ್ನೇ ಆ ಚಾನಲಿಂದ ಈ ಚಾನಲ್ಗೆ ಈ ಚಾನಲಿಂದ ಆ ಚಾನಲ್ಗೆ ಏನಾದರೂ ಹಾಕೊಂಬಂದರೆ ಈಗಿರೋ ಟಿ ಆರ್ ಪಿನೂ ಹೋಗ್ಬಿಡುತ್ತೆ. ಇದರಿಂದ ನಮ್ಮ ಕಿಚ್ಚ ಸುದೀಪ್ ಅವರು ಭಾಳ ಅದ್ಭುತವಾಗಿ ನಡೆಸ್ಕೊಂಡು ಕೊಡ್ತಾ ಇರ್ತಕ್ಕಂಥವ್ರು, ಓಕೆನಾ, ಬಿಗ್ ಬಾಸ್ ಅನ್ನೋ ಒಂದು ಶೋಗೆ ಕಳೆ ತಂದಂಥವ್ರು ಕಿಚ್ಚ ಸುದೀಪ್ ಅವರು, ಅವ್ರಿಗೆ ನೀವು ಬೆಲೆ ಕೊಟ್ಟಂಗೆ ಆಗಲ್ಲ. ಸೊ ದಯಮಾಡಿ ಇದನ್ನು ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀವಿ, ಚಾನಲ್ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ತೋರಿಸಿ ಓಟ್ ಪೋಲಿಂಗ್ ಯಾರಿಗಾಗತ್ತೆ, ಯಾರು ಜನರ ಅಭಿಪ್ರಾಯನ ನೀವು ತೊಗೊತಾ ಇರೋರು, ಜನಗಳಿಗೆ ಒಂದು ಮೆಸೇಜ್ ಮಾಡೋದಕ್ಕೆ ಬಿಡಲ್ಲ ಜಿಯೋ ಸಿನಿಮಾದಲ್ಲಿ. ತಾವು ಮೆಸೇಜ್ ಮಾಡುವಂಥ ಆಪ್ಷನ್ಸೇ ಇಲ್ಲ, ಗೊತ್ತಾ ನಿಮಗೆ? ಹಾಂ, ಜಿಯೋ ಸಿನಿಮಾದಲ್ಲಿ ಮೆಸೇಜ್ ಮಾಡ್ಲಿಕ್ಕೆ ಅಂದರೆ ಒಂದು ಕಮೆಂಟ್ ಮಾಡ್ಲಿಕ್ಕಾಗಲ್ಲ, ಇವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಇವ್ರು ಚೆನ್ನಾಗಿ ಆಡ್ತಾ ಇಲ್ಲ ಅಂತ. ಇನ್ಯಾವ ಒಂದು ಬದ್ಧತೆ ಇಟ್ಕೊಂಡು ನೀವು ಜನಗಳ ಪರವಾಗಿ ನಿಂತ್ಕೊಂಡಿದ್ದೀವಿ? ಓಕೆ, ಸಾರ್ವಜನಿಕರು ಏನು ಹೇಳ್ತಾರೋ ವೋಟಿಂಗ್ ಮೇಲೇ ನಡೆಯೋದು ಅಂತ ಯಾವ ಒಂದು ಬದ್ಧತೆ ಮೇಲೆ ಹೇಳ್ತಾ ಇದ್ದೀರಿ ಗೊತ್ತಾಗ್ತಾ ಇಲ್ಲ. ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಖಂಡಿತವಾಗಿಯೂ ತಿಳಿಸ್ತೇನೆ. ಅದಕ್ಕಿಂತ ಮೊದಲೇ ಕೆಲವೊಂದು ವಿಚಾರನ ಮಾತಾಡಲೇಬೇಕು ನಾನು. ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಭವ್ಯಗೌಡ ಇನ್ನೇನು ಹೊರಗಡೆ ಹೊರಟೋಗ್ಬಿಡ್ತಾರೆ, ಏಯ್ ಏನು ದಿಲ್ ಖುಷಿ ಆಗ್ಬಿಡುತ್ತೆ ಸರ್, ಏಯ್ ಬಿಡಪ್ಪ ಅಮ್ಮ ಓದ್ಲೋ, ಯಾವಾಗ ನೋಡಿದ್ರು ಸಪ್ಪೆ ಮೋರೆ, ಏನೋ ಒಂಥರ ವಕ್ರ ಮೋರೆ, ಅದೇನು ಆ ಮುಖ ನೋಡೋಕ್ಕೆ ಆಗಲ್ಲ ಅಂತ ಸಭ್ಯ ಮುಖ ಅಂತ ಅನ್ಬೋದು. ಯಾವಾಗ ನೋಡಿದ್ರು ಹಿಂಗೆ ಹೋಯ್ತಾ ಇರ್ತಾಳೆ, ಹಿಂಗೆ 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 ಸರಿ ಮುಖ ತೋರಿಸಲ್ಲ. ಆ್ಯಕ್ಚುಲಿ ಮಂಜಣ್ಣ ಆಕೆನ ಚೆನ್ನಾಗಿ ಟ್ರೋಲ್ ಮಾಡಿದ್ದ, ಹೆಂಗೆ ಬೊಕ್ಕೊಂಡು ಹೋಗ್ತಾಳೆ ಅನ್ನೋದನ್ನು ತುಂಬ ಚೆನ್ನಾಗಿ ಟ್ರೋಲ್ ಮಾಡಿದ್ದ. ಸರ್ ನಿಜವಾಗ್ಲೂ ಆಕೆ ಯಾಕಿದ್ದಾಳೆ ಅಂತ ಕೆಲವೊಂದು ಸಾರಿ ಅನಿಸ್ಬಿಡ್ತಿತ್ತು. ಭವ್ಯ ಏನು ಆಟ ಆಡಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಯಾವಾಗ ನೋಡಿದ್ರು ಸೈಲೆಂಟು ಸೈಲೆಂಟು, ಯಾವಾಗಲೂ ಯಾರು ಮಾತಾಡಿದ್ರೆ ಹೂ ಈ ರೀತಿ ಅಂತಾಳೆ, ಯಾಕಪ್ಪ ಇದ್ದಾಳು ಇವಳು ಒಳಗಡೆ ಅಂತ ಅನಿಸೋದು. ನಿಜವಾಗ್ಲೂ ಹೊರಗಡೆ ಹೊರಟೋಗ್ಬಿಡ್ತಾಳಪ್ಪ ಇವತ್ತೊಂದು ಇನ್ನೇನೋದು ಫುಲ್ಲು ಖುಷಿ ಆದ್ವಿ. ಅಷ್ಟೊತ್ತಿಗೆ ನಮ್ಮ ಕಿಚ್ಚ ಸುದೀಪ್ ಅವರು ಇಲ್ಲ ಇವತ್ತು ನೀವು ಒಳಗಡೆ ಇರ್ತೀರಿ ಅಂತ ಅಂದ್ಬಿಟ್ರು. ನಿಜವಾಗ್ಲೂ ಬೇಜಾರಾಗ್ಬಿಡ್ತು ಸರ್, ಯಾಕೆ ಅಂತಂದರೆ ಇನ್ನೂ ಎಷ್ಟು ದಿನಗಳು ನಾವು ಬಿಗ್ ಬಾಸಲ್ಲಿ ಆ ಅಮ್ಮನ ಮುಖನ ನೋಡಿಕೊಂಡು ಏನಂತಾರೆ ನಮ್ಮ ಕಡೆ. ನಿಜವಾಗ್ಲೂ ಒಂದು ನಿಮಗೆ ಗೊತ್ತಿಲ್ಲ, ನಮ್ಮ ಕಡೆ ಇದು ಮರಗಳಿಗೆಲ್ಲ ಈ ಸತ್ತೋದವರು ಫೋಟೋ ನೆತ್ತಾಕ್ತಾರೆ, ಏನು ಮಾಡ್ತಾರೆ ಮನೆ ಮುಂದಿನವರು ಒಂದು ವಾರ ಇದ್ರೆ ಕಿತ್ತಾಕ್ಬಿಡ್ತಾರೆ. ನಾವು ಕೇಳ್ತೀವಿ ಯಾಕೆ ಹಿಂಗೆ ಕಿತ್ತಾಕ್ಬಿಟ್ರಿ, ಕೆಲವೊಂದು ಕಡೆ ತಿಂಗಳನ್ಗಟ್ಲೆ ವರ್ಷನ್ಗಟ್ಲೆ ಇರುತ್ತಲ್ಲ ಅಂತಂದರೆ ಎದ್ದ ತಕ್ಷಣ ಅವ್ರ ಮುಖ ನೋಡುವ ನಾವು ಅಂತಾರೆ. ಹಂಗೆ ಎದ್ದ ತಕ್ಷಣ ಇವ್ರ ಮುಖ ನೋಡ್ಬೇಕು ನಾವು ಇನ್ನೂ ಎಷ್ಟು ತಿಂಗಳ ಕಾಲ, ಅಯ್ಯೋ ಸ್ವಾಮಿ ನರಕ ಯಾತ್ರೆ ಥರ ಆಗ್ಬಿಡೈತೆ. ನಿಜವಾಗ್ಲೂ ಆ ಅಮ್ಮ ಒಳಗಡೆಯಿಂದ ಹೊರಗಡೆ ಹೋಗ್ಬಿಟ್ರೆ ಯಪ್ಪ ಏನೋ ಒಂಥರ ತೃಪ್ತಿ, ಏನೋ ಒಂಥರ ಆನಂದ ಅನ್ನೋ ಥರ ನಮಗಂತೂ ಫೀಲ್ ಆಗುತ್ತೆ. ಆ ಮಟ್ಟಿಗೆ ನರಕ ಯಾತ್ರೆ ಸೃಷ್ಟಿ ಮಾಡಿಬಿಟ್ಟಿದ್ದಾಳೆ. ಭವ್ಯ ಒಳಗಡೆಯಿಂದ ಹೊರಗಡೆ ಹೋಗ್ಬೇಕು ಒಂದು ಆಯ್ತಾ. ಇನ್ನೊಂದು ಈ ಮಂಜಣ್ಣ ಕಿರಿಕಿರಿ ಮರೆ, ಏನು ಕಿರಿಕಿರಿ ಅಪ್ಪ, ನರಕ ಯಾತನೆ ಅವನು ನೋಡಿದ್ರೆ ಅಯ್ಯೇ ಏನೆಲ್ಲ ಒಂಥರ ಇಲ್ಲೆಲ್ಲ ಬಿಳಿ ಕೂದಲು ಬಂದ್ಬಿಟ್ಟೈತೆ, ಒಂಥರ ಇದು ಕರಡಿ ಕಾಣಲ್ವಾ ಆ ರೀತಿ ಕಾಣ್ತಾನೆ. ಏನಾರು ಮಾತಾಡಿದ್ರೆ ಇವನು ಎಲ್ಲರ ಮೇಲೆ ಮುಗಿ ಬೀಳ್ತಾನೆ, ಒಂದು ನಗು ಇಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಒಂದು ಏನು ಏನಾರು ಒಂದು ಇದು ಮಾಡ್ತಾನ, ಏನಂದ್ರೆ ಏನಿಲ್ಲ, ಬೇಜಾರು ಅಂದರೆ ಬೇಜಾರು. ಈ ಸಾರಿ ನಿಜವಾಗ್ಲೂ ಈ ಮಂಜಣ್ಣ ಈ ಭವ್ಯಗೌಡ ಆ ಮಂಜಣ್ಣನ ನೋಡಿದ್ರೆ ನಿಜವಾಗ್ಲೂ ಅವನನ್ನು ವಿಲನ್ನು ಯಾವುದಾದ್ರೂ ಬರೀ ವಿಲನ್ಗಳದ್ದು ಬಿಗ್ ಬಾಸ್ ಮಾಡ್ತಾರಲ್ವಾ ಅಲ್ಲಿಗೆ ತಗೊಂಡೋಗ್ಬಿಟ್ಬಿಡ್ಬೇಕು ಅವನನ್ನು. ಬರೀ ವಿಲನ್ ಬಿಗ್ ಬಾಸ್ಗಳು, ಬರೀ ವಿಲನ್ಗಳೇ ಇರಬೇಕು ಅಲ್ಲಿ, ಇನ್ಯಾರೂ ಇರಬಾರ್ದು ಆ ರೀತಿ ಮೆಂಟಲ್. ಏ ಅವನದೇನು ನಡೀತದ, ರಂಜಿತ್ ಅವ್ರಂತ ಇಬ್ಬರಿದ್ರೆ ಹಿಂಗೆ ತಪ್ಕೊಂಡು ಹೋಗಿ ಬಿಸಾಕ್ಬಿಟ್ಟಿರ್ತಾರೆ ಅವನನ್ನು. ಹಾಂ ಆಯ್ತಾ ಸರ್, ನಮಸ್ಕಾರ, ಆರಾಮ? ಹಂಗೆ ಈ ಮಂಜಣ್ಣನ್ನು ಯಾವುದಾದ್ರು ಬರೀ ರೌಡಿಗಳು ವಿಲನ್ಗಳು ಅವ್ರಿಗೋಸ್ಕರ ಒಂದು ಬಿಗ್ ಬಾಸ್ ಮಾಡಿಬಿಡ್ಬೇಕು, ಅಲ್ಲಿ ಮಂಜಣ್ಣ ತೊಗೊಂಡೋಗಿ ಬಿಟ್ಬಿಡ್ಬೇಕು. ಹೆಂಗೆ ಅಂತಂದರೆ ಒಂದು ಯಾರು ಸರಿಯಾಗಿರೋ ಒಳ್ಳೆ ಬಾಡಿಗಳಿರೋರನ್ನ ಅವ್ನ ಜೊತೆಲಿ ಬಿಟ್ಬಿಡ್ಬೇಕು. ಅವನು ಹಿಂಗೆ 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 ಅಂತ ಇರ್ತಾನೆ, ಹಿಂಗೆ ಯಾವನೇ ತಪ್ಪಿಕೊಂಡೋಗಿ ದಬಾದಂತ ಎದ್ದು ಬಿಸಾಕ್ಬಿಡ್ತಾನೆ ಮಂಜಣ್ಣನ. ಮಂಜಣ್ಣ ಹತ್ರ
ಏನಪ್ಪ ಅಂತಂದರೆ ಅವನು ಸುಮ್ಮನೆ ಹಂಗೆ ಹಿಂಗೆ ಅಂತ ಕಿರ್ಚಾಡ್ತಾನೆ, ಏನೋ ತಲೆ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಒಂದು ಭ್ರಮೆಯಲ್ಲಿ ಇರ್ತಾನೆ. ಆದರೆ ನಿಜವಾಗ್ಲೂ ಯಾರಾದರೂ ಸರಿಯಾಗಿರೋರು ಇದ್ದರೆ ಅವ್ರ ಹತ್ರ ಹಿಂಗಾಗ್ಬಿಡ್ತಾನೆ ಹಿಂಗಾಗ್ಬಿಡ್ತಾನೆ ಅವನು ಅಂಥ ವ್ಯಕ್ತಿ. ಒಂಥರ ಏನು ಒಂದು ಎಂಟರ್ಟೈನ್ಮೆಂಟ್ ಬೇಡವಾ, ಒಂದು ಒಂದು ನಗು ಬೇಡವಾ ನಮಗೆ. ಬಿಗ್ ಬಾಸ್ ನೋಡ್ತಾ ಇದ್ರೆ ಯಾವಾಗಲೂ ಏನೋ ಏನು ಬರೀ ಕಿರ್ಚಾಟನ, ಒಂದು ನಮ್ಮ ಸಂತೋಷ ಬೇಡವಾ ನಮಗೆ ಬಿಗ್ ಬಾಸ್ ನೋಡ್ತಾ ಇದ್ರೆ. ಯಾಕಪ್ಪ ನೋಡ್ತೀವಿ ಬಿಗ್ ಬಾಸ್ ಅನ್ನೋ ನರಕ ಯಾತನೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರಿಬ್ಬರು ಸೇರ್ಕೊಂಡು. ಫಸ್ಟು ಇವರಿಬ್ಬರು ಹೋದ್ರೆ ಆಮೇಲೆ ನೋಡೋಣ, ಎನ್ಯಾರನ್ನಾರು ಒಳಗಡೆ ತಗೊಬಂದ್ರೆ ಒಂದು ಸ್ವಲ್ಪ ನೆಮ್ಮದಿ ಸಿಗ್ಬೋದು. ಇಲ್ಲೆಲ್ಲ ನಮಗೆ ನೆಮ್ಮದಿ ಸಿಗ್ತಾ ಇರ್ತಕ್ಕಂಥದ್ದು ಅಂತಂದರೆ ನಮ್ಮ ಈ ಹನುಮಂತ ಅವರ ಸಾಂಗು. ಏನು ಹಾಡುಗಳು ಹಾಡ್ತಾರೆ ಅವಾಗವಾಗ ಅವರು, ಆ್ಯಕ್ಚುಲಿ ಆ ಲಿರಿಕ್ಸ್ಗಳು ಸಾಹಿತ್ಯ ಇರುತ್ತಲ್ವಾ ಅಲ್ಲಲ್ಲೇ ಸೃಷ್ಟಿ ಮಾಡಿ ಹಾಡ್ತಾರೆ, ಹಂಗಾಗಿ ತುಂಬ ಚೆನ್ನಾಗಿರ್ತವೆ ಆ ಸಾಂಗ್ಗಳು. ಏನೋ ಒಂಥರ ಕೆಲವೊಂದು ಏನೋ ಒಂಥರ ತತ್ವದ ರೀತಿಯೆಲ್ಲ ಹಾಡ್ತಾರೆ, ಅವೆಲ್ಲ ಕೇಳ್ತಾ ಇದ್ರೆ ನಮಗೇನೋ ಒಂದು ಆನಂದ. ಆ್ಯಕ್ಚುಲಿ ನನಗೆ ಅವರಲ್ಲಿ ಇನ್ನೊಂದು ಕೋರಿಕೆ ಅಂದರೆ ಹನುಮಂತ ಅವರಲ್ಲಿ ಇನ್ನೂ ಜಾಸ್ತಿ ಜಾಸ್ತಿ ಸಾಂಗ್ಗಳನ್ನು ಹಾಡಬೇಕು. ಅಂದರೆ ಆ ಒಂದು ಸಿಚುವೇಶನ್ಗೆ ಆಡ್ತಾರಲ್ವಾ ಅದು ತುಂಬ ಸೆಳೀತದೆ, ಇಂಟ್ರೆಸ್ಟ್ ಆಗಿರ್ತವೆ. ನಮ್ಮ ಕಿಚ್ಚ ಸುದೀಪ್ ಅವರು ಇತ್ತೀಚೆಗೆ ಒಂದು ಸಾಂಗ್ ಕೇಳಿದರು, ಅವಾಗಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಆ ರೀತಿ ಆ್ಯಕ್ಚುಲಿ ಮಂಜ ಅವರು ಒಂದು ರೀತಿ ಒಂದು ಆನಂದ ಕೊಡ್ತಾರೆ ನಮಗೆ. ಒಂದು ಓಯ್ ಓಕೆಪ್ಪ ಪರವಾಗಿಲ್ಲ, ಈ ಅಪ್ಪ ಇರಬೇಕು ಬಿಗ್ ಬಾಸಲ್ಲಿ, ಬಿಗ್ ಬಾಸಲ್ಲಿದ್ದರೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ. ಒಬ್ಬ ಹಳ್ಳಿಯಿಂದ ಬಂದಿರತಕ್ಕಂಥ ಪ್ರತಿಭೆ, ಎಸ್ ಇವ್ನು ಗೆದ್ದುಬಿಡ್ಬೋದು. ಆಮೇಲೆ ಇನ್ನೊಂದು ಅವ್ನು ಗೆಲ್ಲಲೇಬೇಕು. ಹನುಮಂತ ತುಂಬ ಜನ ಹೇಳ್ತಾರೆ ಹನುಮಂತ ನಾಟಕ ಆಡ್ತಾ ಇದ್ದಾನೆ ಡ್ರಾಮಾ ಮಾಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತಾರೆ. ಹನುಮಂತ ಯಾವ ನಾಟಕನೂ ಮಾಡ್ತಾ ಇಲ್ಲ, ಯಾವ ಡ್ರಾಮಾನೂ ಮಾಡ್ತಾ ಇಲ್ಲ. ಒಂದು ವೇಳೆ ಮಾಡ್ತಾ ಇದ್ರೂ ಕೂಡ ಅವನು ಗೆಲ್ಲಲೇಬೇಕು. ಯಾಕೆಂತಂದರೆ ಹಳ್ಳಿಯ ಪ್ರತಿಭೆ, ಆ ಹಳ್ಳಿಯ ಪ್ರತಿಭೆ ಗೆದ್ದರೆ ಎಷ್ಟೋ ಜನಕ್ಕೆ ನಿಜವಾಗ್ಲೂ ಒಂದು ಮಾರ್ಗದರ್ಶನ ಆಗುತ್ತೆ. ಬಿಗ್ ಬಾಸ್ಗೆ ಒಂದು ಧನ್ಯವಾದಗಳನ್ನು ತಿಳಿಸ್ಬೋದು ನಾವು. ಯಾಕೆಂದರೆ ಹಳ್ಳಿ ಕಡೆ ಇರ್ತಕ್ಕಂಥವ್ರನ್ನ, ಬಡವರನ್ನ, ಬಡವ್ರ ಮಕ್ಕಳನ್ನು, ಲಕ್ಷಗಳನ್ನು ನೋಡದೇ ಇರೋರನ್ನ, ಕೋಟಿಗಳನ್ನು ನೋಡದೇ ಇರೋರನ್ನ ಗೆಲ್ಲಿಸಿದಾಗ ನಿಜವಾಗ್ಲೂ ಆ ಬಿಗ್ ಬಾಸ್ಗೆ ಒಂದು ಏನಂತಾರೆ ಒಂದು ಕಳೆ ಸಿಗುತ್ತೆ. ಎಸ್ ಬಿಗ್ ಬಾಸ್ ಪಕ್ಕನಪ್ಪ ಇದು, ಬಿಗ್ ಬಾಸ್ ಕರೆಕ್ಟಪ್ಪ ಇದು ಅನ್ನುವಂಥ ಒಂದು ನಂಬಿಕೆ ಜನಗಳಲ್ಲಿ ಬರುತ್ತೆ. ಇನ್ನೂ ನೋಡಬೇಕು, ಇನ್ನೂ ಇಂಥ ಬಿಗ್ ಬಾಸ್ ಬರಬೇಕು, ನಮ್ಮ ಜನಗಳಿಗೆ ಲೈಫ್ ಸಿಗುತ್ತೆ, ಬಡವ್ರ ಮಕ್ಕಳಿಗೆ ಲೈಫ್ ಸಿಗುತ್ತೆ ಅನ್ನುವಂಥ ಒಂದು ಮೆಸೇಜ್ ಜನಗಳಿಗೆ ಪಾಸ್ ಆಗುತ್ತೆ. ಹಂಗಾಗಿ ನಮ್ಮ ಹಳ್ಳಿಯ ಪ್ರತಿಭೆ ಸರ್ ಗೆಲ್ಲಬೇಕು. ಗೆದ್ದಿಲ್ಲ ಒಂದು ವೇಳೆ ಗೆದ್ದಿಲ್ಲ ಅವ್ನು ಏನೋ ಮೂರನೇ ವಾರದಲ್ಲೇ ಕಳಿಸ್ಬಿಡ್ತೀವಿ, ಎರಡನೇ ವಾರದಲ್ಲೇ ಕಳಿಸ್ಬಿಡ್ತೀವಿ ಅಂತ ಏನಾದರೂ ಅವ್ರು ಏನೋ ಡ್ರಾಮಾಗಳು ಆಡಿದ್ರೆ ಬಿಗ್ ಬಾಸ್ನವರು, ನಾವೆಲ್ಲರೂ ಹೋಗಿ ಹೋರಾಟಗಳನ್ನು ದರಡಿಂಗಣನ ಮಾಡ್ತೀವಿ. ಬಿಗ್ ಬಾಸ್ ಯಾವ ಏನಿಲ್ಲ ಸರ್, ನಾವೇನು ಸುಮ್ಮನೆ ಹೇಳ್ಬಿಡ್ತಾ ಇದ್ರೆ ಹಂಗಂತಿಂಗಂತೇನಿಲ್ಲ. ಬಿಗ್ ಬಾಸ್ ಮನೆ ಮುಂದೆ ಹೋಗಿ ಧರಣಿ ಕೂತ್ಕೋತೀವಿ. ನೀವು ಯಾರೇನ್ರಿ ಬಿಗ್ ಬಾಸ್ಗೆ ಒಬ್ಬ ಆಟೋ ಡ್ರೈವರನ್ನು ಕರ್ಕೊಂಡಿದ್ದೀರಿ ಏನ್ರಿ ನೀವು, ಅಥವಾ ಒಬ್ಬ ಕ್ಯಾಬ್ ಡ್ರೈವರನ್ನು ಕರ್ಕೊಂಡಿದ್ದೀರಿ ಏನ್ರಿ, ಒಬ್ಬ ಕೂಲಿ ಕೆಲಸ ಮಾಡ್ತಕ್ಕಂಥವ್ರನ್ನ, ಒಬ್ಬ ಕಾರ್ಮಿಕನನ್ನು ಏನಾದ್ರು ಕರ್ಕೊಂಡು ನೀವು ಬಿಗ್ ಬಾಸ್ನಲ್ಲಿ ಅವ್ರನ್ನ ಗೆಲ್ಸಿದ್ದೀರಿ ಏನ್ರಿ? ಏನಿಲ್ಲ. ಪಾಪ ಅಪರೂಪಕ್ಕೆ ನಮ್ಮ ಹನುಮಂತ ಅವರನ್ನು ನೀವು ಕರ್ಕೊಂಡಿದ್ದೀರ, ಹನುಮಂತ ಅವರನ್ನು ಕರ್ಕೊಂಡಿದ್ದೀರ ಅಂತಂದಮೇಲೆ ಆತನ ಆತ ಲಾಸ್ಟ್ವರೆಗೂ ಇರಬೇಕು. ನೀವು ಓಟ್ ಮುಖಾಂತರ ಗೆಲ್ತಾನೆ ಇಲ್ವಾ ಅನ್ನೋದನ್ನು ನೀವು ಮಾಡಿ. ಓಟ್ ಮುಖಾಂತರ ಅವ್ರನ್ನ ಗೆಲ್ಸಿಲ್ಲ ಜನಗಳು ಅಂದರೆ ಆಮೇಲೆ ಮಾತಾಡಿ ಬಿಗ್ ಬಾಸ್ನವರು. ಅದು ಬಿಟ್ಬಿಟ್ಟು ನೀವು ಇಲ್ಲದೆ ಇರ್ತಕ್ಕಂಥ ನಾಟಕಗಳನ್ನೆಲ್ಲ ಮಾಡಿಕೊಂಡು ಅವ್ರನ್ನ 5ನೇ ವಾರದಲ್ಲಿ 6ನೇ ವಾರದಲ್ಲಿ 7ನೇ ವಾರದಲ್ಲಿ ಹೊರಗಡೆ ಹಾಕ್ಬಿಡ್ತೀನಿ, ಅವೆಲ್ಲ ನಡೆಯಲ್ಲ. ಹಂಗೇನಾರು ಆದರೆ ಬಿಗ್ ಬಾಸ್ ಮನೆ ಮುಂದೆ ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಕರ್ಕೊಂಡು ಹೋಗ್ಬಿಟ್ಟದ. ಆ್ಯಕ್ಚುಲಿ ಏನು ಹನುಮಂತನ ಇಷ್ಟಪಡ್ತಕ್ಕಂಥವ್ರು ಪ್ರೀತಿಸ್ತಕ್ಕಂಥವ್ರು ಇದ್ದಾರಲ್ವಾ, ಅವರೆಲ್ಲರೂ ಒಗ್ಗೂಡಿಸಿ ಅಲ್ಲಿ ಧರಣಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ, ನಾನು ಮಾಡ್ತೇನೆ, ಇದು ಸತ್ಯ. ನಮ್ಮ ಹನುಮಂತ ಗೆಲ್ಲಬೇಕು. ಏನು ಆಡಿದ್ರು ಸರ್ ಎಲ್ಲರೂ ಆಡ್ತಾ ಇದ್ದಾರೆ. ಏನು ಅಂತಂದರೆ ಏನೋ ಹೇಳ್ತಾರೆ ಗುಂಪಲ್ಲಿ ಗೋವಿಂದ ಅಂತಾರಲ್ಲ, ಈ ರೀತಿ ಕಾಣಿಸ್ತಾ ಇದೆ ಅವ್ರು ಆಡೋ ಆಟೋಗಳೆಲ್ಲ. ಗುಂಪಲ್ಲಿ ಗೋವಿಂದ ಎಲ್ಲರೂ ಆಡ್ತಾಯಿದ್ರೆ ಅವಳು ಆಡ್ತಾ ಇದ್ದಾಳೆ. ಏನು ಸ್ಪೆಷಲಾಗಿ ಏನು ಆಡ್ತಾ ಇದ್ದಾಳೆ ಸರ್, ಏನು ಆಡ್ತಾ ಇದ್ದಾಳೆ? ಏನೋ ಒಂದು ಎಂಟರ್ಟೈನ್ಮೆಂಟ್ ಇದೆಯಾ ಸರ್, ಏನಾರು ಒಂದು ನಗು ಬರುತ್ತೆ ಸರ್ ಅವ್ರನ್ನೆಲ್ಲ ನೋಡ್ತಾ ಇದ್ದಾರೆ? ಏನಿಲ್ಲ, ಏನು ಕಿರಿಕಿರಿ ಮರೆ, ಯಾಕೆ ನೋಡಬೇಕು ಅನಿಸ್ಬಿಡುತ್ತೆ ನಮ್ಗೆ ನಿಜವಾಗ್ಲೂ ಬಿಗ್ ಬಾಸನ್ನು ಅವ್ರನ್ನೆಲ್ಲ ಅವ್ರ ಮುಖಗಳನ್ನ ನೋಡ್ತಾ ಇದ್ದಾರೆ ಅಂದರೆ ದೃಷ್ಟಿಬೊಂಬೆಗಳ ಥರ ಅವರು.